ಮೆಟ್ರೋ 9 ಕನ್ನಡಿಗರ ಹೆಮ್ಮೆ ಸುದ್ದಿ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಶ್ವಿನಿ ಸಿದ್ದೇಶ್. ಮೊದಲಿಗೆ ಹೆಡ್‌ಲೈನ್ಸ್. ಸುವರ್ಣಸೌಧಕ್ಕೆ ಸರ್ಕಾರಿ ಕಚೇರಿ ಸ್ಥಳಾಂತರಕ್ಕೆ ಸಿಎಂ ಸೂಚನೆ. ನಿರುದ್ಯೋಗಿ ಇಂಜಿನಿಯರ್ಗಳನ್ನು ತರಬೇತುದಾರರೆಂದು ನೇಮಕ ಮಾಡಲು ಸಿಎಂ ಆದೇಶ. ಮುಂಬೈನಿಂದ ಹುಬ್ಬಳ್ಳಿಯವರೆಗೂ ಬಿರುಗಾಳಿ ಸಹಿತ ಭಾರಿ ಮಳೆ, ಜನಜೀವನ ಅಸ್ತವ್ಯಸ್ತ, ಲಕ್ಷಾಂತರ ಜನರ ಸ್ಥಳಾಂತರ. ಜಾನಪದ ಕಲಾವಿದರು ಉಳಿದ್ರೆ ಜಾನಪದ ಕಲೆ ಉಳಿಯುತ್ತೆ. ಕಲಾವಿದರಿಗೆ ಆರ್ಥಿಕ ಸಹಕಾರ ನೀಡಲು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮನವಿ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೃಷಿ ಮತ್ತು ಹೈನುಗಾರಿಕೆ ಸಹಕಾರಿ, ಆದರೆ ಇದು ಇಳಿಮುಖವಾಗುತ್ತಿದೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ರಾಜ್ಯ ಮಟ್ಟದ ಹಲವು ಸರ್ಕಾರಿ ಕಚೇರಿಗಳನ್ನು ತಿಂಗಳಲ್ಲಿ ಗುರುತಿಸಿ ರಾಜಧಾನಿ ಬೆಂಗಳೂರಿನಿಂದ ಬೆಳಗಾವಿಯ ಸುವರ್ಣಸೌಧಕ್ಕೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸಭೆಯಲ್ಲಿ ಮಾತನಾಡಿದ ಅವರು, ಎಂಜಿನಿಯರ್ಗಳ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗ್ತಾ ಇರೋದ್ರಿಂದ ನಿರುದ್ಯೋಗಿ ಎಂಜಿನಿಯರ್ಗಳನ್ನು ತರಬೇತುದಾರರೆಂದು ನೇಮಕ ಮಾಡಲು ಸಿಎಂ ಆದೇಶಿಸಿದರು. ನಿಸರ್ಗ ಚಂಡಮಾರುತ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ಅಪ್ಪಳಿಸಿದ್ದು ಮಹಾರಾಷ್ಟ್ರದಲ್ಲಿ ಹಲವಾರು ಮರಗಳು, ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಮುಂಬೈನಿಂದ ಹುಬ್ಬಳ್ಳಿಯವರೆಗೆ ಭಾರಿ ಮಳೆ ಸಹಿತ ಗಾಳಿ ಉಂಟಾಗಿದ್ದು 1,00,000 ಜನರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಮುಂಬೈ ಸಮೀಪದ ಅಲಿಬಗ್ನ ಒಮ್ಟೆ ಗ್ರಾಮದಲ್ಲಿ ವಿದ್ಯುತ್ ಕಂಬವೊಂದು ಬಿದ್ದು 58 ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಒಂದು ಸಾವನ್ನ ಹೊರತುಪಡಿಸಿ ಮಹಾರಾಷ್ಟ್ರದಲ್ಲಿ ಈವರೆಗೂ ಬೇರೆ ಯಾವುದೇ ಸಾವುಗಳು ವರದಿಯಾಗಿಲ್ಲ ಎಂದು ರಾಯಗಢ ಜಿಲ್ಲಾಧಿಕಾರಿ ನಿಧಿ ಚೌಧರಿ ತಿಳಿಸಿದ್ದಾರೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೃಷಿ ಮತ್ತು ಹೈನುಗಾರಿಕೆ ಸಹಕಾರಿ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದ್ದಾರೆ. ಬೇಲೂರಿನ ಹೆಬ್ಬಾಳು ಗ್ರಾಮದಲ್ಲಿ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದು ಹೈನುಗಾರಿಕೆ ಇಳಿಮುಖವಾಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದ್ರೂ ಅಲ್ಪ ಲಾಭದ ಉದ್ಯಮ ಎಂಬ ಭಾವನೆಯಿಂದ ಗ್ರಾಮೀಣ ಜನತೆ ನಗರದತ್ತ ವಲಸೆ ಹೋಗುವುದೇ ಮುಖ್ಯ ಕಾರಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜಾನಪದ ಕಲಾವಿದರು ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ದು ಅವರನ್ನ ಪೋಷಣೆ ಮಾಡುವತ್ತ ಸರ್ಕಾರ ಮತ್ತು ಸಮಾಜ ಗಮನ ಹರಿಸಬೇಕು ಅಂತ ಜಾನಪದ ಜಿಲ್ಲಾಧ್ಯಕ್ಷರಾದಂತಹ ಡಿ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಆಯ್ದ ಜಾನಪದ ಕಲಾವಿದರಿಗೆ ದಿನಸಿ ಕಿಟ್ ಮತ್ತು ಆರ್ಥಿಕ ಸಹಾಯಧನ ವಿತರಣೆ ಮಾಡಿ ಮಾತನಾಡಿದ ಅವರು, ಜಾನಪದ ಕಲಾವಿದರು ಉಳಿದ್ರು ಜಾನಪದ ಕಲೆ ಉಳಿಯುತ್ತದೆ ಎಂದು ತಿಳಿಸಿದರು. ಟಿ ನರಸೀಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಗುಂಡು ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ರೈಟರ್ ಕೃಷ್ಣೇಗೌಡರನ್ನ ಅಮಾನತು ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೃಷ್ಣೇಗೌಡ ಆತ್ಮಹತ್ಯೆ ಐಡ್ರಾಮವನ್ನ ಕೂಡ ನಡೆಸಿ ಸಿಕ್ಕಿಬಿದ್ದಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ 50 ಜೀವಂತ ಬಂದೂಕಿನ ಗುಂಡುಗಳು ಕಳುವಾಗಿ ಆತಂಕ ಸೃಷ್ಟಿಯಾಗಿ ಅನುಮಾನ ಸಹ ವ್ಯಕ್ತವಾಗಿತ್ತು. ಇಲಾಖೆಯ ಅನುಮಾನ ಸಹ ಕೃಷ್ಣೇಗೌಡರ ಮೇಲಿತ್ತು. ಘಟನೆಯ ಸಂಬಂಧ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಲಾಗಿತ್ತು. ಕುತೂಹಲಕಾರಿ ಬೆಳವಣಿಗೆಯೊಂದರಲ್ಲಿ ಕೃಷ್ಣೇಗೌಡರ ಅಮಾನತ್ತು ಆದೇಶ ಹೊರಬೀಳ್ತಾ ಇದ್ದಂತೆ ಮುಖ್ಯ ಪೇದೆ ಹೈಡ್ರಾಮಾ ಮಾಡಲು ಹೋಗಿ ಸಿಕ್ಕಿಬಿದ್ದಿದ್ದು ಆತನೇ ಗುಂಡು ಕಳವು ಮಾಡಿರಬಹುದೆಂದು ಅನುಮಾನ ಸಹ ವ್ಯಕ್ತವಾಗಿದೆ. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅಶ್ವಿನಿ ಸಿದ್ದೇಶ್. ನೋಡ್ತಾ ಇರಿ ಮೆಟ್ರೋ 9, ಇದು ಕನ್ನಡಿಗರ ಹೆಮ್ಮೆ.